ಸಿದ್ದು ವರ್ಸಸ್ ಜಿಟಿಡಿ ನಡುವೆ ಮತ್ತೊಂದು ಸುತ್ತಿನ ಸಮರಕ್ಕೆ ವೇದಿಕೆ ಸಿದ್ಧ ಆಗ್ತಾ ಇದೆ. ಚಾಮುಂಡೇಶ್ವರಿ ಚುನಾವಣೆ ನೆನಪಿಸಿ ಎದುರಾಳಿ ವಿರುದ್ಧ ವಾಗ್ದಾಳಿಯನ್ನು ನಡೆಸಲಾಗಿದೆ. ಜಿಟಿಡಿ ಗುಡುಗಿನಿಂದ ಮೂರೂ ಕ್ಷೇತ್ರಗಳಲ್ಲಿ ಈಗ ಒಕ್ಕಲಿಗರು ಒಂದಾಗ್ತಾ ಇದ್ದಾರೆ. ಚಾಮುಂಡೇಶ್ವರಿ ಕ್ಷೇತ್ರ, ಹುಣಸೂರು ಹಾಗೆ ಪಿರಿಯಾಪಟ್ಟಣ ಕ್ಷೇತ್ರಗಳು ಕಳೆದೆರಡು ಚುನಾವಣೆಗಳಂತೆ ಈಗಲೂ ಕೂಡ ಸಿದ್ದು ವಿರುದ್ಧ ನಿಲ್ಲೋದಕ್ಕೆ ಸಜ್ಜಾಗ್ತಾ ಇದ್ದಾರೆ. ಚಾಮುಂಡೇಶ್ವರಿ ಸೋಲಿನ ವಿಚಾರವನ್ನ ಮುಂದಿಟ್ಕೊಂಡು ಸಿದ್ದರಾಮಯ್ಯ ಅವರನ್ನ ಹಣಿಯೋದಕ್ಕೆ ಸಿದ್ಧತೆ ಕೂಡ ನಡೀತಾ ಇದೆ. ಸಿದ್ದರಾಮಯ್ಯ ಮಾತಿನ ಬಾಣಕ್ಕೆ ಪ್ರತಿ ಸವಾಲನ್ನ ಹಾಕಿದ್ದಾರೆ ಜಿಟಿ ದೇವೇಗೌಡ ಅವರು. ರಾಜೀನಾಮೆ ರಾಜಕಾರಣದ ಸವಾಲನ್ನ ಸ್ವೀಕರಿಸ್ತಾರ ಸಿಎಂ ಸಿದ್ದರಾಮಯ್ಯ ಅವರು? ಜಿಟಿ ದೇವೇಗೌಡ ಅವರು ಸವಾಲನ್ನು ಕೂಡ ಹಾಕಿದ್ರು, ಬನ್ನಿ ನಿಲ್ಲಿ ನೀವು ಅಂತ ಹೇಳಿ, ಇಲ್ಲಿಗೆ ನಿಮ್ಮ ಮೇಲೆ ನನಗೆ ಸಾಕಷ್ಟು ಗೌರವ ಇದೆ, ಆದರೆ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ನನ್ನನ್ನು ನೀವು ಕೆಣಕ್ತೀರಿ ಅಂತ ಹೇಳಿ ಜಿಟಿಡಿ ಒಂದು ಸವಾಲನ್ನು ಕೂಡ ಹಾಕಿದ್ರು. ಈಗ ಸಿದ್ದು ವರ್ಸಸ್ ಜಿಟಿಡಿ ನಡುವಿನ ಸಮರಕ್ಕೆ ಮತ್ತೊಂದು ವೇದಿಕೆ ಕೂಡ ಸಿದ್ಧ ಆಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಂಗಸ್ವಾಮಿ. ರಂಗಸ್ವಾಮಿ, ಗಮನಿಸ್ಬೋದು ಒಂದು ಕಡೆ ಜಿಟಿ ದೇವೇಗೌಡ ಅವರು ಸವಾಲನ್ನು ಹಾಕಿದ್ರು, ಆ ಸವಾಲನ್ನು ಸಿಎಂ ಸಿದ್ದರಾಮಯ್ಯರು ಸ್ವೀಕರಿಸ್ತಾರಾ ಅನ್ನುವಂಥ ಒಂದು ಪ್ರಶ್ನೆ. ಈಗ ಮತ್ತೊಂದು ವೇದಿಕೆ ಸಿದ್ಧ ಆಗ್ತಾ ಇದೆ. ಲೀನಶ್ರೀ, ಕಳೆದ ಎರಡೂ ಲೋಕಸಭಾ ಕ್ಷೇತ್ರಗಳಲ್ಲಿ ಅಂದ್ರೆ 2014 ಮತ್ತು 2019 ಈ ಸಂದರ್ಭಗಳಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಗಳು ಸೋಲಲಿಕ್ಕೆ ಅತಿ ಮುಖ್ಯವಾದ ಪಾತ್ರವನ್ನು ನಿರ್ವಹಣೆ ಮಾಡಿದವರು ಒಕ್ಕಲಿಗ ಸಮುದಾಯ ಮತಗಳು ಮತ್ತು ಆ ಸಮುದಾಯದಲ್ಲಿ ತಮ್ಮದೇ ಪ್ರಾಬಲ್ಯವನ್ನು ಹೊಂದಿರುವ ಶಾಸಕ ಜಿಟಿ ದೇವೇಗೌಡ ಅವರು. ಅಂದ್ರೆ ನೇರವಾಗಿ ಜೆಡಿಎಸ್ ನಲ್ಲಿ ಅವರಿದ್ರೂ ಕೂಡ ಬಿಜೆಪಿ ಅಭ್ಯರ್ಥಿಯಾಗಿದ್ದ ಪ್ರತಾಪ್ ಸಿಂಹ ಅವರಿಗೆ ಅವರು ಪರೋಕ್ಷವಾಗಿ ಬೆಂಬಲವನ್ನ ಕೊಟ್ಟ ಕಾರಣಕ್ಕಾಗಿ ಪರಿಸ್ಥಿತಿ ಬದಲಾಗಿತ್ತು. ಅಂದ್ರೆ ಕಾಂಗ್ರೆಸ್ಗೆ ಪೂರಕವಾಗಿ ವಾತಾವರಣ ಇದ್ರೂ ಕೂಡ ಬಿಜೆಪಿ ಅಭ್ಯರ್ಥಿ ಗೆದ್ದು ಬರಲಿಕ್ಕೆ ಸಾಧ್ಯ ಆಗಿತ್ತು. ಇದೀಗ ಅವು ಪರೋಕ್ಷವಾಗಿ ನಡೆದಂತಹ ಮೈತ್ರಿಯ ಚುನಾವಣೆಗಳು, ಅಂದ್ರೆ ಜೆಡಿಎಸ್ ಮತ್ತು ಬಿಜೆಪಿ ಒಟ್ಟಿಗಿರ್ಲಿಲ್ಲ. ಅದಾಗಿಯೂ ಕೂಡ ಕಳೆದ ಸಂದರ್ಭದಲ್ಲಿ ಅಂದ್ರೆ ಕಳೆದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಜೆಡಿಎಸ್ ನೇರವಾಗಿ ಕಾಂಗ್ರೆಸ್ ಜೊತೆಗೆ ಮೈತ್ರಿಯನ್ನ ಮಾಡಿಕೊಂಡು ಮೈತ್ರಿ ಅಭ್ಯರ್ಥಿ ಕಣದಲ್ಲಿದ್ರು ಕೂಡ ಬಿಜೆಪಿ ಅಭ್ಯರ್ಥಿಗೆ ಜಿಟಿ ದೇವೇಗೌಡ ಅವರು ಪರೋಕ್ಷವಾಗಿ ಬೆಂಬಲವನ್ನು ಕೊಟ್ಟಿದ್ರು. ಈಗ ಪ್ರತ್ಯಕ್ಷವಾಗಿ ಕೆಲಸ ನಿರ್ವಹಣೆ ಮಾಡುವಂತಹ ಸನ್ನಿವೇಶ ನಿರ್ಮಾಣ ಆಗಿದೆ. ಅಂದ್ರೆ ಬಿಜೆಪಿ ಮತ್ತು ಜೆಡಿಎಸ್ ನ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಯದುವೀರ್ ಅವರು ಕಣದಲ್ಲಿದ್ದಾರೆ. ಈ ಸಂದರ್ಭದಲ್ಲಿ ಒಕ್ಕಲಿಗ ಸಮುದಾಯದ ಮತವನ್ನ ಕ್ರೋಢೀಕರಣ ಮಾಡಬೇಕು ಅನ್ನುವ ಉದ್ದೇಶಕ್ಕಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆರ್ ಲಕ್ಷ್ಮಣ್ ಅವರಿಗೆ ಟಿಕೆಟ್ ಅನ್ನ ಕೊಟ್ಟಿದ್ದಾರೆ. ಎಂ ಲಕ್ಷ್ಮಣ್ ಅವರು ಒಕ್ಕಲಿಗ ಸಮುದಾಯದವರು ಅನ್ನೋದಕ್ಕೆ ಸಂಬಂಧಪಟ್ಟಂತೆಯೇ ಒಂದಷ್ಟು ಚರ್ಚೆಗಳು ನಡೀತಾ ಇದ್ದಾವೆ. ಅದಾಗ್ಯೂ ಕೂಡ ಈ ಕ್ಷೇತ್ರದಲ್ಲಿ ಖುದ್ದು ಮತ್ತೊಂದು ಸುತ್ತಿನ ಸಮರ ನೇರವಾಗಿ ಸಿದ್ದರಾಮಯ್ಯನವರು ಮತ್ತು ಜಿಟಿ ದೇವೇಗೌಡರ ನಡುವೆ ಅನ್ನುವ ರೀತಿಯ ಸನ್ನಿವೇಶಗಳು ಅವರಿಬ್ಬರ ಮಾತುಗಳಲ್ಲಿ ನಿರ್ಮಾಣ ಆಗ್ತಾ ಇದೆ. ಇದರ ಪರಿಣಾಮವಾಗಿ ಪಿರಿಯಾಪಟ್ಟಣ ಇರಬಹುದು, ಹುಣಸೂರು ಇರಬಹುದು ಮತ್ತು ಅವರೇ ಪ್ರತಿನಿಧಿಸುವ ಚಾಮುಂಡೇಶ್ವರಿ ಕ್ಷೇತ್ರ ಇರಬಹುದು, ಇಲ್ಲಿನ ಒಕ್ಕಲಿಗ ಸಮುದಾಯದ ಮತ ಕ್ರೋಢೀಕರಣಕ್ಕೆ ಒಂದಷ್ಟು ಮಟ್ಟದ ಸಾರ್ವಜನಿಕ ಚರ್ಚೆಗಳು ಈಗ ಪ್ರಾರಂಭ ಆಗಿದ್ದಾವೆ. ಲೀನಾಶ್ರೀ, ಥ್ಯಾಂಕ್ ಯು ರಂಗಸ್ವಾಮಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.